निंत्कोळ्ळु ವಾಟ್ ಡ್ಯಾಡ್ ಏನೋ ನನ್ನ ಮಗನೇ ನೀನು ಹೊರಗಡೆ ಹೋಗಬೇಕು ಅಂತ ಅಪ್ಪ ಅಮ್ಮನ ನಡುವೆ ತಂದಿಬಿಟ್ಟು ಹೋಗ್ತ್ಯಾ ರೀ ಸಾಕ್ ಸುಮ್ಮನೆ ಇರಿ ಮದುವೆಗೆ ಮುಂಚೆ ನಿಮ್ಮ ಅಪ್ಪ ಅಮ್ಮನ ಕಣ್ಣಿಗೆ ಮಣ್ಣೆರ್ಚಿ ನನ್ನ ನೋಡಕ್ಕೆ ಬರ್ತಿರ್ಲಿಲ್ವಾ ಅಯ್ಯೋ ಅದೆಲ್ಲ ಈಗ ಯಾಕೆ ಬಾಯಿ ಮುಚ್ಕೊಂಡಿರು ಇವನು ನಿಮ್ಮ ರಕ್ತ ತಾನೆ ಎಲ್ಲಿ ಹೋಗುತ್ತೆ ಬುದ್ಧಿ ಕಂದ ಏನು ತಿಂದೆ ಹಾಗೆ ಹೋಗ್ಬಿಟ್ಟೆ ಬಾ ಊಟ ಮಾಡುವಂತೆ ಅಮ್ಮೋ ಸಾರಿ ನಂದು ಅವಾಗಲೇ ಊಟ ಆಗಿದೆ ಎಲ್ಲ ಹೇಳೋ ನಮ್ಮ ಮಾವನ ಮನೆಯಲ್ಲಿ ಬಡ್ಸಿದ ಯಾರು ಗೊತ್ತಾ ನಮ್ಮ ಹುಡುಗಿ ಅಲ್ವೋ ನಾರಾಯಣ ಯಾವಾಗ ನೋಡಿದ್ರು ಬ್ರೇಕಪ್ಪು ಶೇಕಪ್ಪು ಮೇಕಪ್ಪು ಅಂತೀಯ ಈಗ ನೋಡಿದ್ರೆ ಮಾವನ ಮನೆ ಊಟ ಬಡ್ಸಿದ್ದು ನಿನ್ನ ಹುಡುಗಿ ಅಂತೀಯ ಏನಪ್ಪ ನಿನ್ನ ಕತೆ ಡ್ಯಾಡ್ ಡೋಂಟ್ ಡಿಸ್ಟರ್ಬ್ ಮೀ ನಾನು ಒಳ್ಳೆ ಮೂಡಲ್ಲಿದ್ದೀನಿ ಲೆಟ್ ಮೀ ಫೀಲ್ ದಿಸ್ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ರೀ ಇವನು ಅವ್ರ ಮನೆಗೆ ಹೋಗಿದ್ದ ಅಂದ್ರೆ ಅವ್ರ ಅಪ್ಪ ಅಮ್ಮ ಇವನ್ನ ನೋಡಿರ್ತಾರಲ್ವಾ ಅಂದ್ರೆ ಎಲ್ಲ ಸಾಂಗವಾಗಿ ನಡೀತಾ ಇದೆ ಅಂತ ಆಯ್ತು ಲಕ್ಷ್ಮಿ ಬಾರಮ್ಮ ಕಾಲಲಿ ಕಿರುಗೆಜೆ ಘಲು ಘಲು ಎಂದಾಗ ಕಾಲಲಿ ಕಿರುಗೆ ರೀ ನಮ್ ಕನಸು ನನ್ಸಾದ್ರೆ ನಮ್ ಮಗನ್ಗೆ ತಿರುಪತಿಲಿ ಗುಂಡ ಹೊಡೆಸ್ಬಿಡೋಣ ಯಾವಾಗ ನೋಡಿದ್ರು ಖರ್ಚಿಲ್ದಿರೋ ಅರ್ಕೆನೆ ಮಾಡ್ಕೋತಿರಲ್ರಿ ಖರ್ಚಾಕೆ ಇಲ್ಲ ತಿರುಪತಿವರೆಗೂ ನಿಮ್ಮಪ್ಪ ಬಂದು ಕರ್ಕೊಂಡು ಹೋಗ್ತಾರ ಹೋಗು ಹೋಗು ಅಡಿಗೆ ಮನೇಲಿ ಅದೇನ್ ಕೆಲಸ ಇದೆಯಾ ನೋಡು ಹೋಗು ಯಾವಾಗ ನೋಡಿದ್ರು ದುಡ್ಡು 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 ಲಕ್ಷ್ಮಿ ಧನಲಕ್ಷ್ಮಿ ವಾಸು ಯಾಕೊಳ್ಳೆ ಯಾವ ಥರ ಬುಸ್ಗುಡ್ತಾ ಇದೀಯಾ ಅಲ್ಲ ಆನಂದು ನನ್ನನ್ನೇ ಕೆಟ್ಟೋಸ್ತ ಅಂತಾನೆ ವಾಸು ಇದರಲ್ಲೇ ಅರ್ಥ ಮಾಡ್ಕೋ ಆನಂದ್ ಈಗ ಮೊದಲಿನ ಥರ ಇಲ್ಲ ಅದಕ್ಕೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ದಾನೆ ಇಲ್ಲ ಅಂದಿದ್ರೆ ಮುಲಾಜಿಲ್ದೆ ಕುತ್ತಿಗೆ ಹಿಡಿದು ಆಚೆ ತಳ್ತಿದ್ದ ಈಗಲೂ ಕಾಲ ಮಿಂಚಿಲ್ಲ ನನ್ನ ಮಾತು ಕೇಳು ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಾವಿಲ್ಲಿಂದ ಹೊಟ್ಟೋಗ್ಬಿಡೋಣ ಯಾಕೆ ಸುಂಕ ಇಲ್ಲ ಚಂದ್ರು ಅವನು ಸುಂಕ ಕಟ್ಲೇಬೇಕು ಇನ್ನೂ ನಮ್ಮನ್ನ ಮನೆಯಿಂದ ಕತ್ತಿಡ್ದು ಆಚೆ ತಳ್ಳೋದು ಕನಸಿನ ಮಾತು ಇಲ್ಲಿಗೆ ಬರೋದು ನಂದೇ ತೀರ್ಮಾನ ಇಲ್ಲಿಂದ ಹೋಗೋದು ನಂದೇ ತೀರ್ಮಾನ ಇನ್ನೊಂದು ಸ್ವಲ್ಪ ದಿನ ಇವ್ರುಗಳು ಉಸಿರಾಡೋದನ್ನು ನಾನೇ ತೀರ್ಮಾನಿಸ್ತೀನಿ ಸರ್ವಂ ವಾಸುಕೀಮಯಂ Okay. I'm sorry. ಸುಮ್ಮನೆ ಅವಳ ವಿಷಯಕ್ಕೆ ನಾವು ಯಾಕೆ ಜಗಳಾಡಬೇಕು? ನಾವು ಯಾಕೆ ಮನಸ್ತಾಪ ಮಾಡ್ಕೋಬೇಕು? ಹೋಗಿ ಒಡವೆನೂ ಸೇರೆನೂ ತಗೊಂಡು ಬಾ. ಸಾರಿ ರೀ, ನಾನು ಹೋಗಲ್ಲ. ಸರಿ ಬಿಡು, ನಾನೇ ಹೋಗಿ ತಗೊಂಡು ಬರ್ತೀನಿ. ರೀ ಬೇಡ ರೀ. ಯಾಕೆ ನೀನೇ ತಗೊಂಡು ಬರ್ತೀಯಾ? ನಾನು ತಗೊಂಡು ಬರಲ್ಲ, ನೀವು ತಗೊಳಕ್ ಹೋಗ್ಬೇಡಿ ಪ್ಲೀಸ್ ರೀ. ರೀ ರೀ ಟೆಂಪರೇಚರ್ ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ, ಅದಷ್ಟೇ ಬೇಡ ಅಂದ್ರು ಕಣ್ಣು ಕದ್ ಕದ್ದು ನೋಡ್ತದೆ. ಅದು ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮುದ್ದು ಮಾತಾಡ್ತದೆ. ಅಂತ ಗೊತ್ತು, ಹಾಗೆ ಇವತ್ತು ರಾತ್ರಿ ಎಲ್ಲ ನಿನ್ ಮಲ್ಗಲ್ಲ ಅಂತಾನು ಗೊತ್ತು. ಮತ್ತೆ ನಮ್ಮ ಹುಡುಗಿ ಕೈಲಿ ಹಬ್ದೂಟ ತಿನ್ನೋದು ಅಂದ್ರೆ ಸುಮ್ನೆನಾ? ಅವಳು ಇವಾಗ ನೆನ್ಸ್ಕೊಂಡ್ರು ಅವಳು ಹಾಗೆ ಕಣ್ಮುಂದೆ ಬಂದಾಗಿದೆ. ದೇವತೆ ಕಣ ಅವಳು. ಅವಳ ಅಂದ, ಅವಳು ಚಂದ, ಅವಳು ಮುದ್ದು ಮುಖ ನೋಡ್ತಿದ್ರೆ ಗಟ್ಟಿಗೆ ತಪ್ಕೊಂಡು ಹತ್ರ ಹೇಗೆ ಕೇಳೋದು? ಯಾಕೆ ಇವಳ ಜೊತೆ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಆಗ್ತಿಲ್ಲ? ಅವನನ್ನು ವಿಚಾರಿಸ್ಕೊಳ್ಳೋಣ. ನೋಡು, ನಿಮ್ಮ ಅತ್ತಿಗೆ ತಂಗಿ ಫೋನ್ ಮಾಡ್ತಿದ್ದಾಳೆ. हाय नादनी हाँ नादनी गिदनी अंद्रे नाल्गे कित्बिड्तीनि अदेल्ल बिडु फोन माडिदे याके भावन तिळिसु अंत अक्कनादरू हेळिदळा बेड नोडु ಈಗಲೇ ಮರ್ಡರ್ ಅಟೆಂಪ್ಟ್ ಮಾಡೋ ಅಷ್ಟು ಕೋಪದಲ್ಲಿ ಇದ್ದೀನಿ ಕೆಣಕ್ ಬೇಡ ಏನು ನೆನೆ ನಿನಗೆ ಅಷ್ಟು ವಾನ್ ಮಾಡಿದ್ರು ಮನೆವರೆಗೂ ಬರೋ ಅಷ್ಟು ಸೊಕ್ಕ ನಿನಗೆ ನಮ್ಮ ಹುಡುಗಿ ಮನೆಗೆ ಬರಕ್ಕೆ ಸೊಕ್ಕ ಯಾಕೆ ಮೊದಲಾದ್ರೆ ಕದ್ದು ಮುಚ್ಚಿ ಬರ್ತಾ ಇದ್ದೆ ಇವಾಗ ನಾದ್ ನೀನೇ ನನ್ನ ಫ್ರೆಂಡ್ ಅಂತ ಗೊತ್ತಾದ್ಮೇಲೆ ದಾರಿ ಇನ್ನು ಸಲೀಸ್ ಆಯ್ತು ಏನಂದೆ ಇಷ್ಟು ದಿನ ಕದ್ದು ಮುಚ್ಚಿನಾ ಯಾ ನೀನು ಹೇಳ್ತಿರೋದು ನಿಜಾನಾ ನಿಮ್ಮ ಬಾವನ್ ತಮ್ಮನ ಮೇಲೆ ಅಣೆಗ್ಲೂ ನಿಜ ಮತ್ತೆ ಅಕ್ಕ ನನ್ನ ಹತ್ರ ಯಾವತ್ತೂ ಈ ವಿಷಯನ ಹೇಳೇ ಇಲ್ವಲ್ಲ ಎಲ್ಲರಿಗೂ ಅವರವರದೇ ಆದ ಪರ್ಸನಲ್ ಮ್ಯಾಟರ್ ಇರುತ್ತಮ್ಮ ಎಲ್ಲ ಪಬ್ಲಿಕ್ ಮಾಡೋಕ್ಕಾಗಲ್ಲ ಅದರಲ್ಲೂ ತಂಗಿ ಹತ್ರ ಲವ್ ಮ್ಯಾಟರ್ ಹೇಳೋಕ್ಕಾಗತ್ತಾ ಅಂದ್ರೆ ನೀನು ಹೇಳ್ತಿರೋದು ಸತ್ಯ ನಿಮ್ಮಕ್ಕೊಂದು ಒಂಟಿ ಕಾಲ್ಗೆಜೆ ಆಣೆಗ್ಲೂ ಸತ್ಯ ಅಂದ್ರೆ ನಾದ್ನಿಗೆ ಶಾಕ್ ಮೇಲೆ ಶಾಕ್ ಹೆಂಗೆ ಸೂಪರ್ ಕಂದಾ ಬೆಟ್ಟಾಯ್ತಾ ಇಲ್ಲ ಚಿಕ್ಕಿ ಅಲ್ಲ ಭಾವ ನಿಮಗಷ್ಟು ಗೊತ್ತಾಗಬಾರ್ದಾ ಹೀಗ ಅವಳನ್ನು ತಳ್ಳೋದು ಇಲ್ಲ ಅಕ್ಕ ಅವ್ರು ನೋಡಿಲ್ಲ ನಾನು ಅದನ್ನೇ ಕೇಳ್ತಾ ಇರೋದು ದೇವ್ಗಿ ಪ್ರಾರ್ಥನಾ ವಿಚಾರದಲ್ಲಿ ಭಾವ ಯಾಕೆ ಕುರುಡರಾಗಿದ್ದಾರೆ ಅಂತ ನಾನು ಈ ಮನೆಗೆ ಬಂದಾಗಿಂದನೂ ಗಮನಿಸ್ತಾನೇ ಇದ್ದೀನಿ ಮನೆ ಕೆಲಸದೊಳಗಿಂತ ಕಡೆಯ ಕಾಣ್ತಾ ಇದ್ದಾರೆ ಬಾಬಾ ಪ್ರಾರ್ಥನನ್ನ ಚಿಕ್ಕಿ ಪ್ಲೀಸ್ ಸುಮ್ಮನಿರಿ ನೀನು ಸುಮ್ಮನೆ ಇರು ಮಗಳೇ ಇವತ್ತೊಂದು ತೀರ್ಮಾನ ಆಗಲೇಬೇಕು ಅಲ್ಲ ಬಾಬಾ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಆ ಪಾವನಿನ ನೋಡಿದ ತಕ್ಷಣ ನಿಮ್ಮ ಮುಖದಲ್ಲಿ ಹುಟ್ಟೋ ನಗು ಪ್ರಾರ್ಥನನ ನೋಡಿದ ತಕ್ಷಣ ಕೋಪಕ್ಕೆ ಬದಲಾಗುತ್ತಲ್ಲ ಯಾಕೆ ಅಂತ ಯಾಕೆ ಇವಳ ಜೊತೆ ಅಷ್ಟೊಂದು ಇಷ್ಟವಾಗಿ ನಡ್ಕೋತೀರಾ ಅಂತ ತಪ್ಪು ಇವಳೇನು ಮಾಡಿದಾಳೆ ಅಂತ ಅಕ್ಕ ಹಾಗೇನೂ ಇಲ್ಲ ಚಿಕ್ಕಿ ಪ್ಲೀಸ್ ಚಿಕ್ಕಿ ನಿಮ್ಮನ್ನೇ ಕೇಳ್ತಾ ಇರೋದು ಬಾವಾ ಮಾತಾಡಿ ವಾಸುಕಿ ಇದು ನಮ್ಮನೆ ವಿಚಾರ ನೀನ್ ತಲೆ ಹಾಕಬೇಡ ವಿಚಾರ ನಿಮ್ಮನೆದೇ ಇರಬಹುದು ಬಾವಾ ಆದ್ರೆ ಪ್ರಾರ್ಥನಾ ನನ್ನ ಮಗಳು ಪ್ರಾರ್ಥನನ ವಿಚಾರದಲ್ಲಿ ಯಾರಾದರೂ ತಪ್ಪಾಗಿ ನಡ್ಕೊಂಡ್ರೆ ನಾನು ಸುಮ್ಮನಿರಲ್ಲ ಚಿಕ್ಕಿ ಪ್ಲೀಸ್ ಚಿಕ್ಕಿ ಸಾರಿ ಅಪ್ಪ ಮಾಡ್ಕೊಳ್ಳಿ। ಅಯ್ಯೋ ಏನ್ ಮಾಡ್ತಾ ಇದ್ದೀಯಾ ಕಂದ? ಏನಿಲ್ಲ ಚಿಕ್ಕಿ, ಹಬ್ಬ ಮುಗಿತಲ್ವಾ, ಅದಕ್ಕೆ ಸೀರೆ ಒಡವೆನ ವಾಪಸ್ ಕೊಡ್ತಿದ್ದೆ। ವಾಪಸ್ ಕೊಡೋಕೆ ಇದೇನ್ ಬಾಡಿಗೆಗೆ ತಂದಿರೋ ವಸ್ತುನಾ? ನೋಡ್ಕಂದ, ಇದು ನಿನ್ ತಾಯಿದು, ಇದನ್ನ ವಾಪಸ್ ಕೊಟ್ರೆ ಅಕ್ಕನ ಆತ್ಮಕ್ಕೆ ಸಂತೋಷ ಸಿಗುತ್ತಾ? ಅದು ಹಾಗಲ್ಲ ಅಕ್ಕ, ಅವಳಿಗೆ ಚಿಕ್ಕ ವಯಸ್ಸಿಂದ ಸೀರೆ ಉಟ್ಟ ಅಭ್ಯಾಸ ಇಲ್ಲ ನೋಡಿ, ಅದಕ್ಕೆ ಅವಳಪ್ಪನ ವಾಪಸ್ ಕೊಡ್ತಾ ಇದ್ದಾಳೆ। ಅದು ಸರಿ ದೇವ್ಕಿ, ಆದರೆ ಇದನ್ನ ಇಟ್ಕೊಳ್ಳೋಕೆ ಇವಳು ಕಬೋರ್ಡಲ್ಲಿ ಜಾಗ ಇಲ್ವಾ? ಅಥವಾ ಚಿಕ್ಕಿ ಪ್ಲೀಸ್, ಅಮ್ಮನ ಮೇಲೆ ನನಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದು ಅಪ್ಪಂಗೆ, ಅಂದಮೇಲೆ ಇದು ಅಪ್ಪಂಗೆ ಸೇರಿದ್ದು, ಅಪ್ಪನ ಇಮೋಷನ್ಸ್ನ ಹರ್ಟ್ ಮಾಡೋಕೆ ನಂಗೆ ಇಷ್ಟ ಇಲ್ಲ। ಸಾರಿ ಅಪ್ಪ, ತಗೊಳ್ಳಿ। ಪ್ರಾರ್ಥನಾ, ಪ್ರಾರ್ಥನಾ, ಯಾಕಂದ ಅಳ್ತಾ ಇದೀಯಾ? ಬಾ ಬಾ ನನ್ನ ಜೊತೆ। ವಿಚಾರ ನಿಮ್ಮನೆದೇ ಇರಬಹುದು ಬಾವಾ, ಆದ್ರೆ ಪ್ರಾರ್ಥನಾ ನನ್ನ ಮಗಳು। ಪ್ರಾರ್ಥನನ ವಿಚಾರದಲ್ಲಿ ಯಾರಾದರೂ ತಪ್ಪಾಗಿ ನಡೆಕೊಂಡ್ರೆ ನಾನು ಸುಮ್ಮನಿರಲ್ಲ।